ಹಾಗೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಸೊ ಸಿ ಇ ಟಿ ರಿಪೀಟರ್ಸ್ ಈಗ ಹೈಕೋರ್ಟ್ ಗೆನೂ ಹೋಗಿದ್ದಾರೆ ಸೊ ಇದ್ರ ಬಗ್ಗೆ ಇವತ್ತಿನ ವೀಡಿಯೋ ಆಗಿರುತ್ತೆ ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಆ್ಯಂಡ್ ಹೈಕೋರ್ಟ್ ಏನಿದ್ದಾವೆ ಸೊ ಇದು ರಿಪೀಟರ್ಸ್ ಪರವಾಗಿ ಏನಾದರೂ ನ್ಯಾಯನ ಕೊಟ್ಟರೆ ಅಂದರೆ ರಿಪೀಟರ್ಸ್ನ ಮಾರ್ಕ್ಸ್ ಕನ್ಸಿಡರ್ ಮಾಡಿಬಿಟ್ಟು ಮತ್ತೊಮ್ಮೆ ರಿಸಲ್ಟ್ನ ಅನೌನ್ಸ್ ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಫಿಶಸ್ಗೆ ಅನ್ಯಾಯ ಆಗುತ್ತೆ ಫ್ರೆಶರ್ಸ್ ಆ್ಯಂಡ್ ಫ್ರೆಶರ್ಸ್ ಪರವಾಗಿ ಏನಾದರೂ ಡಿಸಿಷನ್ ಬಂದರೆ ಹೈಕೋರ್ಟಿಂದ ರಿಪೀಟರ್ಸ್ಗೆ ಅನ್ಯಾಯ ಆಗುತ್ತೆ ಸೊ ಇದ್ರ ಬಗ್ಗೆ ಹೈಕೋರ್ಟೇ ಒಂದು ಸ್ಪಷ್ಟವಾಗಿ ರಿಪೀಟರ್ಸ್ಗೂ ಅನ್ಯಾಯ ಆಗದೆ ಆ್ಯಂಡ್ ಕೆ ಸಿ ಟಿ ಫ್ರೆಷರ್ಸ್ಗೂ ಅನ್ಯಾಯ ಆಗದೆ ಒಂದು ಕರೆಕ್ಟಾಗಿ ಜಜ್ಮೆಂಟನ್ನ ಕೊಡಲಿ ಅಂತ ನಾನು ಬಯಸ್ತಾ ಇದ್ದೀನಿ ಆ್ಯಂಡ್ ಹೈಕೋರ್ಟ್ ಕೂಡ ಅಷ್ಟೇ ಯಾರಿಗೂ ಅನ್ಯಾಯ ಮಾಡಲ್ಲ ಆ್ಯಂಡ್ ಕರೆಕ್ಟಾಗೇ ಡಿಸಿಷನ್ನ ಕೊಡುತ್ತೆ ಆ್ಯಂಡ್ ಈ ಒಂದು ವಿಷಯ ಏನಿದೆ ಸೊ ಇದು ಒಂದು ಹಿಯರಿಂಗ್ಸಲ್ಲಿ ಅಲ್ಲಿ ಮುಗಿಯುವಂಥದ್ದಲ್ಲ ಎರಡು ಮೂರು ಹಿಯರಿಂಗ್ಸ್ ಬೇಕಾಗ್ಬೋದು ಹೈಕೋರ್ಟ್ಗೆ ಡಿಸಿಷನ್ ತಗೊಳ್ಳೋಕೆ ಇದರಿಂದ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಕೂಡ ಅಷ್ಟೇ ಹೈಕೋರ್ಟ್ ತೀರ್ಪೇನು ಕೊಡೋವರೆಗೂ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಹಾಗೇನೆ ಕಂಪ್ಲೀಟ್ ಸಿಇಿ ಪ್ರೊಸೆಸ್ ಏನಿದೆಯಲ್ಲ ಅಲ್ಲ ಇದು ಕೂಡ ಅಷ್ಟೇ ಡಿಲೇ ಆಗ್ತಾನೆ ಹೋಗುತ್ತೆ ಆಯ್ತಾ ಕೆ ಎನ್ ಅವರು ಎರಡ್ ಸಾವಿರದ ಇಪ್ಪತ್ತೆರಡರ ರಿಪೀಟರ್ಸ್ಗೆ ಮೊದಲೇ ನೋಟಿಫಿಕೇಶನ್ ಕೊಡ್ಬೇಕಿತ್ತು ನಾವು ಕೆ ಇ ಮಾರ್ಕ್ಸ್ ನ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಂತ ಬಟ್ ಕೆ ಎನ್ ಅವರು ಎಲ್ಲಾ ರಿಪೀಟರ್ಸ್ದು ಬೋರ್ಡ್ ಮಾರ್ಕ್ಸ್ ನ ಏನು ಕನ್ಸಿಡರ್ ಮಾಡದೆ ರ್ಯಾಂಕಿಂಗ್ನ ನ ಕೊಟ್ಬಿಟ್ಟು ಕೆ ಇ ಟಿ ಮಾರ್ಕ್ಸ್ ನ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಂತ ಹೇಳಿದ್ರು ಸೊ ಇದು ಯಾವ ರೀತಿ ನ್ಯಾಯ ಅಲ್ವಾ ಇದ್ರ ಬಗ್ಗೆ ಕೋರ್ಟಲ್ಲಿ ಏನು ಹಿಯರಿಂಗ್ಸ್ ಇದೆ ಇದು ಒಂದೇ ಇಯರಿಂಗ್ಸ್ ಅಲ್ಲಿ ಮುಗಿದ್ರೆ ಸಾಕು ಆ್ಯಂಡ್ ನಾಳೆ ಒಂದು ಹಿಯರಿಂಗ್ಸಲ್ಲಿ ಏನಾಗುತ್ತೆ ಅಂತ ನಿಮಗೆ ಅಪ್ಡೇಟ್ನ ಮಾಡ್ತಾ ಇರ್ತೀನಿ ಆಯಿತಾ ಸೊ ಅದಕ್ಕೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇನ್ನು ದಯವಿಟ್ಟು ಒಂದು ವೀಡಿಯೋಗೆ ಲೈಕ್ ಮಾಡ್ಕೊಳ್ಳಿ ಆಯ್ತಾ ಯಾಕಂದರೆ ನಿಮ್ಮ ಲೈಕ್ಸಿಂದ ಇದು ಹಲವೊಂದು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ರಿಪೀಟರ್ಸ್ಗೆ ನ್ಯಾಯ ಸಿಗಲಿ ಅಂತ ಹೇಳ್ತಾ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ